ಹಾಯ್ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಪಕ್ಷಿಗಳು ಬರ್ತವೆ ತೋಟದಲ್ಲಿ ಜೋಳ ಹಾಕ್ಸಿದೀವಿ, ತುಂಬಾ ಪಕ್ಷಿಗಳು ಬರ್ತಾವಂತೆ. ಅದಕ್ಕೋಸ್ಕರ ಇದನ್ನ ಎಷ್ಟು 650 ರೂಪಾಯಿ ಅಲ್ಲ 800 ರೂಪಾಯಿ ಕೊಟ್ಟು ಇದನ್ನ ಒಂದು ಮೈಕ್ ತಂದಿದ್ದಾರೆ ಫ್ರೆಂಡ್ಸ್. ಇದು ಸೌಂಡ್ ಮಾಡೋದೆಲ್ಲ ನಮ್ಮ ಯಜಮಾನ್ರು ತೋರಿಸ್ತಾರೆ, ಪಕ್ಷಿಗಳು ಹೋಗ್ತವೆ ಅಂತ ಈ ತರ ಮೈಕ್ ತಂದಿದ್ದಾರೆ. ಯಾವ ರೀತಿ ಇದನ್ನ ಆಗ ರೆಡಿ ಮಾಡಿ ಇದನ್ನ ಬಟನ್ ಎಲ್ಲ ಒತ್ತಿದ್ರೆ ಸೌಂಡ್ ಬರುತ್ತೆ, ಸರಿ ತೋರಿಸ್ತಾರೆ ಇದು ಯಾವ ಟೈಪ್ ಪಕ್ಷಿಗಳಿಗೆ ಓಡೋಗ್ತವೆ, ಯಾವ ತರ ಸೌಂಡ್ ಮಾಡುತ್ತೆ ಅನ್ನೋದೆಲ್ಲಾನು ಇದು ಮೈಕ್ ಮುಖಾಂತರ ತೋರಿಸ್ಕೊಡ್ತಾರೆ ನಮ್ಮ ಯಜಮಾನ್ರು. ನೋಡಿ ಫ್ರೆಂಡ್ಸ್, ನೀವು ಜೋಳ ಹಾಕ್ಸಿದ್ರೆ ಈ ತರ ಮೈಕ್ ತಗೊಂಡ್ರೆ ನಿಮಗೂ ಯೂಸ್ ಆಗುತ್ತೆ, ನೀವು ಈ ತರದ್ದು ತಗೊಳ್ಳಿ, ಪಕ್ಷಿಗಳೆಲ್ಲ ಓಡಿಸ್ಬೋದು, ನಿಮಗೂ ಹೆಲ್ಪ್ ಆಗುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೂ ಅಂತಂದು ನಾವು ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ. ನಮ್ಮ ಯಜಮಾನ್ರಿಗೆ ಕೊಡ್ತಾ ಇದ್ದೀನಿ, ಅವರು ಈ ಮಿಕ್ಕಿದ್ದೆಲ್ಲ ಅವ್ರು ಹೇಳ್ತಾರೆ ನಮ್ಮ ಯಜಮಾನ್ರು. ಬೆಳಿಗ್ಗೆ ಜಮೀನ್ ಹತ್ರ ಹೋಗಿದ್ದೆ, ಬಹಳ ಗಿಣಿಗಳು ಬಂದಿದ್ವು ಈ ಕಡೆ ಎಲ್ಲ ಎಬ್ಬರಿಸಿದ್ರೆ, ಆ ಕಡೆಗೆ ಹೋಗಿ ಕೂತ್ಕೊಳ್ಳೋ, ಆ ಕಡೆ ಎಬ್ಬರಿಸಿದ್ರೆ ಈ ಕಡೆಗೆ ಕೂತ್ಕೊಳ್ಳೋ, ಓಡಾಡಿ ಓಡಾಡಿ ಸಾಕಾಯ್ತು. ಅದಕ್ಕೆ ಯೋಚನೆ ಮಾಡಿ ಒಂದು ಮೈಕ್ ತಗೊಂಬಂದೆ, ಆ ಮೈಕ್ನ ಅಲ್ಲಿ ಹಾಕಿ ತಗಲಾಕ್ಬಿಟ್ರೆ ಈ ತರ ಸೌಂಡ್ ಮಾಡುತ್ತೆ. ಮೈಕ್ ಸೌಂಡ್ ಮಾಡ್ತಾ ಐತೆ ಸ್ವಲ್ಪ ಫ್ರೆಂಡ್ಸ್, ಜೋರಾಗಿ ನಾವು ಅದನ್ನ ಕೂಗಿದ್ರೆ ಅಯ್ಯಪ್ಪ ಓಡೋಗೋ ಪಕ್ಷಿಗಳು, ನಾವು ಹೇಳಂಗೆ ಇಲ್ಲ, ಮೈಕೆ ಹೇಳ್ತಿರುತ್ತೆ. ಆನ್ ಮಾಡ್ಬಿಟ್ಬಿಟ್ರೆ, ಸ್ಪೀಕರ್ ಆನ್ ಮಾಡ್ಬಿಟ್ಬಿಟ್ರೆ ಅದೇ 4-5 ಅವರ್ ಈ ತರ ಸೌಂಡ್ ಬರ್ತಾ ಇದೆ. ಇದು ತೋರಿಸು, ಚಾರ್ಜು ಶೆಲ್ ಮಾಡ್ಕೋಬೇಕು ಶೇರ್. ಅಯ್ಯಪ್ಪ ಈ ತರ ಆದ್ಮೇಲೆ ಇದು ಚಾರ್ಜರ್ ಕೊಟ್ಟಿದ್ದಾನೆ, ಆ ಶೆಲ್ ತೆಗೆದ್ಬಿಟ್ಟು ಚಾರ್ಜರ್ ಹಾಕಿ ಚಾರ್ಜ್ ಮಾಡ್ಕೋಬೇಕು. ಎಲೆಕ್ಟ್ರಿಕ್ ಚಾರ್ಜರ್ ಇದು, ಎಲೆಕ್ಟ್ರಿಕಲಿ ಚಾರ್ಜ್ ಮಾಡಿ ಹಾಕಿದ್ರೆ ಒಂದು 4-5 ಅವರು ಚಾರ್ಜ್ ಮಾಡಿ ಬೆಳಿಗ್ಗೆ ಹೊತ್ತು ತಗೊಂಡೋಗ್ಬೋದು. ಇದು ಬರ್ಡ್ಸ್ ಕೇರ್ ಅಂತ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ತರ ಬರ್ಡ್ಸ್ ಕೇರರ್ಸ್ ಎಲ್ಲ ಇದೆ, ತೋರಿಸಿ ಇನ್ನೊಂದೆರಡು ಅದ್ರೊಳಗೆ. ಇಲ್ಲ ಇದರಲ್ಲಿ ಕೂಗದು, ಇದರಲ್ಲಿ ಏನಿಲ್ಲ, ಬೇರೆ ತರ ಸೌಂಡ್ ಬೇಕಾದ್ರೆ ಸೌಂಡ್ ಮ್ಯೂಸಿಕ್ ಸೌಂಡ್ ಬರುತ್ತೆ, ಮ್ಯೂಸಿಕ್ ಸೌಂಡ್ ತೋರಿಸಿ, ಮ್ಯೂಸಿಕ್ ಸೌಂಡ್ ಮಾಡ್ಬೋದು. ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ನೋಡಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ ನಾನು ಏನ್ರಿ ನೀವು ಜೋಳದಲ್ಲಿ ಮೂಕ ನೋಡಿ ಫ್ರೆಂಡ್ಸ್, ಈ ಥರ ಮ್ಯೂಸಿಕ್ ಎಲ್ಲ ಬರುತ್ತೆ ಇದರೊಳಗೆ, ಮ್ಯೂಸಿಕ್ಕೂ ಆನ್ ಮಾಡ್ಕೋಬೋದು. ಆಮೇಲೆ ಅದೇ ಆಗಲೇ ಪಕ್ಷಿ ಕೂಗ್ತಲ್ಲ ಆ ಥರ, ಇದೊಂದೇ ಥರನ ಮ್ಯೂಸಿಕ್ ಬರೋದು, ಇನ್ಯಾವುದೂ ಇಲ್ವಾ? ಈಗ ಪಕ್ಷಿ ಕೂಗೋದು ಇನ್ನೊಂದ್ಸರಿ ಹಾಕ್ರಿ, ಪಕ್ಷಿಗಳೆಲ್ಲ ಓಡಿಸ್ಬೋದು ಈ ಥರ ಸ್ಪೀಕರಲ್ಲಿ ಆನ್ ಮಾಡಿ ಬಿಟ್ಬಿಟ್ರೆ. ನೋಡಿ ಫ್ರೆಂಡ್ಸ್, ಅದೇ ಕೂಗುತ್ತೆ ಮೈಕು, ನಾವು ಬಾಯೆಲ್ಲ ನೋಯಿಸ್ಕೊಳಂಗಿಲ್ಲ, ಬಾಯಿ ನೋಯಿಸ್ಕೊಳಂಗಿಲ್ಲ, ಅದು ಸ್ಪೀಕರ್ ಆನ್ ಮಾಡಿಬಿಟ್ಬಿಟ್ರೆ ಅದೇ ಕೂಗುತ್ತೆ. ನಾವು ಡಬ್ಬ ತಗೊಂಡು ಹೊಲ ತುಂಬ ಬಡ್ದಾಡ್ತೀವಲ್ಲ, ಪಕ್ಷಿ ಬಡ್ಬುಳು ಬರ್ತವೆ ಅಂತ ಒಂದು ಡಬ್ಬ ತಗೊಂಡು ಕೋಲ್ ತಗೊಂಡು ಬಡಿತಿರ್ತೀವಿ, ಬಡಿಯೋದೇ ಇಲ್ಲ. ಅದೇ ನೋಡ್ರಿ ಯಾವ ಥರ ಸೌಂಡ್ ಮಾಡುತ್ತೆ, ನಾವು ಆನ್ ಮಾಡಿಬಿಟ್ಬಿಟ್ರೆ ಅದೇ ಮೈಕ್ ಕೂಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಏನೇನೋ ಬಂದಿದ್ದಾವೆ ಟೆಕ್ನಾಲಜಿ ಹೊಸ ಹೊಸದಾಗಿ. ನಾವು ಹಿಂದಿನ ಕಾಲದಾಗೆ ಹೊಲದತ್ರ ಹೋದ್ರೆ ಡಬ್ಬ ತಗೊಂಡು ಬಡಿತಿದ್ವಿ, ರಾಗಿ ಹೊಲ ಜೋಳ ಅವಕ್ಕೆಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ಕಳ್ಸೋರು, ಹೊಲದತ್ರ ಡಬ್ಬ ತಗೊಂಡು ಬಡಿತಿದ್ವಿ ಸುತ್ತನ. ಈಗ ನೋಡ್ರಿ ಇದೆಲ್ಲ ಹೊಸ ಟೈಪ್ ಮೈಕ್ ಬಂದಿದೆ, ಇದನ್ನೇ ಎಲ್ಲ ನಾವು ಹೊಲದತ್ರ ಒಂದತ್ರ ತಗ್ಲಾಕಿದ್ರೆ ಸರಿ ಪಕ್ಷಿಗಳು ಯಾರೋ ಬಂದು ಕೂಗ್ತಾರೆ, ಗಲಾಟೆ ಮಾಡ್ತಾರೆ, ಸೌಂಡ್ಗೆ ಓಡೋಗ್ತವೆ.
ಅದೇ ರೀತಿ ನಿಮಗೂ ಒಂಥರ ಐಡಿಯಾ ಬರಲಿ ಅಂತ ನಾವು ಇದನ್ನು ಒಂದು ನಾಲ್ಕೈದು ನಿಮಿಷದ ವಿಡಿಯೋ ಮಾಡಿ ಹಾಕಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಮೈಕೆಲ್ಲ ತೋರಿಸಿದ್ದೀವಿ ನಿಮಗೂ ಒಂಥರ ಐಡಿಯಾ ಬರಲಿ ಒಂದತ್ರ ಎಲ್ಲ ಜೋಳ ಇನ್ನು ಬೇರೆ ಬೇರೆ ಬೆಳೆಗಳು ದಾಳಿಂಬೆ ಎಲ್ಲ ಪಕ್ಷಿಗಳು ಓಡಿಸೋಕ್ಕೆ ತೋರಿಸಿದ್ದೀವಿ ಈ ಥರ ಮೈಕು ನಮ್ಮ ಯಜಮಾನರು ತಂದಿದ್ದಾರೆ 800 ರೂಪಾಯಿ ಕೊಟ್ಟು ತಂದಿದ್ದಾರೆ ಇದು ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ನಾವು ಹಾಕಿದ್ದೀವಿ ವಿಡಿಯೋ ಮಾಡಿ ಇದೆಲ್ಲ ನೋಡಿದ್ರಲ್ಲ ನಾವು ತಂದಿರೋದು ಇದೆಲ್ಲ ವಿಡಿಯೋ ಯಾವುದು ಸೌಂಡ್ ಬರುತ್ತೆ ಯಾವ ರೀತಿ ಅಂತ ಎಲ್ಲ ತೋರಿಸಿದ್ದೀವಿ ಇದನ್ನೆಲ್ಲ ನಿಮಗೆ ಇದೆಲ್ಲ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ನಾವೆಲ್ಲ ಶೇರ್ ಮಾಡ್ತಿರ್ತೀವಿ ವಿಡಿಯೋಗಳನ್ನ ವಾಟ್ಸಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡ್ತಿರ್ತೀವಿ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಗಳನ್ನೆಲ್ಲ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳನ್ನ ನಿಮಗೆ ಲೈಕ್ ಆದ ವಿಡಿಯೋಗಳನ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್